ಸ್ವರ್ಗಸ್ಥರಾದಂತಹ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಕ್ ಬಂದಿದ್ದೀನಿ. ರಾಷ್ಟ್ರೀಯ ಸಂತರು, ಧಾರ್ಮಿಕ ಸಾಮಾಜಿಕ ರಾಷ್ಟ್ರೀಯ ವಿಚಾರಧಾರೆಯನ್ನ ಇಡೀ ಜೀವನ ಪೂರ್ತಿ ಅವರು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಬಂದಂತ ಒಬ್ಬ ಯೋಗಿ ವಿವೇಕಾನಂದ ಮಾದರಿಯಲ್ಲಿ ತಮ್ಮ ಜೀವನವನ್ನ ಸವಿಸಿದ್ರು. ತಾವು ವಿವೇಕಾನಂದ ಆಗೋದಷ್ಟೇ ಅಲ್ಲ, ನೂರಾರು ಸಾವಿರಾರು ವಿವೇಕಾನಂದರನ್ನ ಹುಟ್ಟಾಕಿದಂತ ಒಬ್ಬ ಯೋಗಿ. ಅತ್ಯಂತ ನಿಸ್ವಾರ್ಥದಿಂದ ಸರಳ ಜೀವನ, ಪ್ರಾಮಾಣಿಕತೆ. ಇವ್ರ ಮನೇಲಿರೋ ಎರಡು ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜೀವನದಿಂದ ಒಂದು ಆದರ್ಶವಾಗಿ ಇಡೀ ಸಮಾಜಕ್ಕೆ ಹೇಗೆ ಬದುಕಬೇಕು, ಮಠಾಧಿಪತಿಗಳು ಹೇಗೆ ಬದುಕಬೇಕು, ರಾಜಕಾರಣಿಗಳು ಹೇಗೆ ಇರಬೇಕು ಅಂತನ್ನುವಂತಹದ್ದನ್ನ ಮಾದರಿಯನ್ನು ಹಾಕೊಟ್ಟಂತ, ಆದರ್ಶವನ್ನು ಹಾಕೊಟ್ಟಂತ ಒಬ್ಬ ಮಹಾನ್ ಸಂತ ಅಂತ ಹೇಳ್ಬೋದು. ನಾನು ಕರ್ನಾಟಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ವಿಶ್ವವಿದ್ಯಾಲಯದಲ್ಲಿ ಅವರ ವಿಚಾರಧಾರೆಯನ್ನ, ಅವರ ಜ್ಞಾನವನ್ನ ವ್ಯರ್ಥವಾಗದೆ ಅಧ್ಯಯನ ಕೇಂದ್ರ ಮಾಡಿ ಮುಂದಿನ ಪೀಳಿಗೆಗೆ ಆ ವಿಚಾರಧಾರೆಯ ನಿರಂತರ ಗಂಗೆಯ ಮಾದರಿಯಲ್ಲಿ ಹರಿತಾ ಇರಬೇಕು. ಹಾಗಾಗಿ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಶೇಷ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ.